ಕಲಬುರಗಿ ಜಿಲ್ಲೆಯ ಅಡ್ರಾಮಿ ತಾಲೂಕಿನ ಕಡಕೋಳ್ ಗ್ರಾಮದ ಶ್ರೀ ಕಡಕೋಳ್ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವ ಸಮಾರಂಭವು ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಮಾರಂಭವನ್ನು ಸಿಂದಗಿ ಕ್ಷೇತ್ರದ ಶಾಸಕರಾದ ರಮೇಶ್ ಭೂಸನೂರ್ ಉದ್ಘಾಟಿಸಿ ಮಾತನಾಡಿದರು. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿ, ಕಡಕೋಳದ ಪುಣ್ಯಭೂಮಿಯಲ್ಲಿ ಹಲವಾರು ಸಂತರು ನಡೆದಾಡಿದ ನೆಲ. ಈ ಭೂಮಿಯಲ್ಲಿ ಹುಟ್ಟಿದ್ದು ನಾವು ಧನ್ಯರು. ಅದೇ ರೀತಿ ತತ್ವ ಪದಗಳ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮಡಿವಾಳಪ್ಪನವರ ಅಧ್ಯಯನ ಕೇಂದ್ರ ಮಾಡಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ನಾನು ನಮ್ಮ ಭಾಗದ ಅಭಿವೃದ್ಧಿಗೆ ಯಾವಾಗಲೂ ಬದ್ಧನಾಗಿದ್ದೇನೆ. ನಾವು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದೇವೆ ಎಂದು ಹೇಳಿದರು. ಕಡಕೋಳ್ ಮಡಿವಾಳೇಶ್ವರ ಚರಿತ್ರೆ ಪುಸ್ತಕವನ್ನು ಜೇವರ್ಗಿ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಪೋಳಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅನೇಕ ಮಠಾಧೀಶರು, ರಾಜಕೀಯ ಮುಖಂಡರುಗಳು, ಊರಿನ ಭಕ್ತಾದಿಗಳು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಅವ್ರು ಹೇಳಿದ್ರು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಡ್ರಾಮಿ ಸಡಗರ ಆಗ್ತದಂತ. ಈಗ ನಾವು ನೋಡ್ತಾ ಇದೀವಿ ಎಡ್ರಾಮಿ ಯಾವ ರೀತಿಯಿಂದ ಅಲ್ಲಿ ಸಿಸಿ ರಸ್ತೆಗಳಾಗ್ಲಿ, ಲೈಟಿನ ವ್ಯವಸ್ಥೆಗಳಾಗ್ಲಿ, ಇವತ್ತು ಹಿಂದೆ ಇರತಕ್ಕಂಥ ನಮ್ಮ ಸರ್ಕಾರದಲ್ಲಿ, ಯಾಕಂದ್ರೆ ಇದರ ಉದ್ಘಾಟನೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾರು 11 ಮಾರ್ಚ್ 2018 ಮಾಡಿದ್ರು. ಇವಾಗ ಒಂದು ಹೊಸ ತಾಲೂಕಾಗಿದೆ, ಹೊಸ ರೀತಿಯಾಗಿದೆ. ಇವಾಗ ಮೊನ್ನೆ ನಾನು ಮಾತಾಡುವಾಗ ನಾನು ಹೇಳಿದೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಬೇಡಿಕೆ ಮಿನಿ ವಿಧಾನಸೌಧದಲ್ಲಿ ಎಲ್ಲಕ್ಕಿಂತ ಮೊಟ್ಟ ಮೊದಲಾಗಿ ಇಡೀ ಎಲ್ಲ ಹೊಸ ತಾಲೂಕು ಏನಾಗಿದೆ, ಸುಮಾರು ಒಂದು 43-45 ತಾಲೂಕಿನಲ್ಲಿ ಮೊಟ್ಟ ಮೊದಲಾಗಿ ಒಂದು 5 ಎಕರೆ ಜಮೀನು ನಾವು ಕೊಟ್ಟಿದ್ದೀವಿ ಅಂತ ನಾವು ಅಧಿವೇಶನದಲ್ಲಿ ಆ ವಿಷಯಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ಮಾನ್ಯ ಕಂದಾಯ ಸಚಿವರು ಆರ್ ಅಶೋಕ್ ಅವರು ಹೇಳಿದ್ರು, ಮುಂದೆ ಬರ್ತಕ್ಕಂತ ಫೆಬ್ರವರಿಯಲ್ಲಿ ಅದು ಬಜೆಟ್ ಅಲ್ಲಿ ಪ್ರಸ್ತಾವನೆ ಮಾಡಿ ಅವರು ಮಾಡಿಸ್ಕೊಡ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.